ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸಭೆಯಲ್ಲಿ ಹಿರಿಯ ನಾಯಕರಿಗೆ ಅಪಮಾನ ಮಾಡಲಾಗಿದೆ. ಇಲ್ಲಿ ಹಿರಿಯ ನಾಯಕರು ಬಿಜೆಪಿ ಪಕ್ಷ ಕಟ್ಟುವಲ್ಲಿ ಪಕ್ಷವನ್ನ ಬೆಳೆಸುವಲ್ಲಿ ಬಹಳ ದೊಡ್ಡ ಪಾತ್ರ ವಹಿಸಿದಂತ ಹಿರಿಯ ನಾಯಕರಿಗೆ ಅವಮಾನವನ್ನ ಮಾಡಲಾಗಿದೆ ಅಪಮಾನವನ್ನ ಮಾಡಲಾಗಿದೆ. ಮಂಡ್ಯದ ಖಾಸಗಿ ಸಭಾಂಗಣದಲ್ಲಿ ಈ ಸಭೆ ನಡೆಯತಾ ಇದೆ. ಈ ಸಭೆಯಲ್ಲಿ ಹಿರಿಯ ನಾಯಕರಿಗೆ ದೊಡ್ಡ ಅವಮಾನವನ್ನ ಮಾಡಲಾಗಿದೆ. ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಅಂತ ಬಂದಾಗ ಭಾರತೀಯ ಜನತಾ ಪಾರ್ಟಿ ಅಂತ ಬಂದ್ರೆ ಆ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತ ಮುರಳಿ ಮನೋಹರ ಜೋಶಿ ಅವರಿಗೆ ಅವಮಾನ ಅಪಮಾನ ಮಾಡಿರತಕ್ಕಂತ ಘಟನೆ ಇದು. ದೊಡ್ಡ ಮಟ್ಟದಲ್ಲಿ 1991 ರಿಂದ 1993 ವರೆಗೂ ಕೂಡ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದರು. ಇದೇ ವೇಳೆಯಲ್ಲಿಯೇ ಬಾಬರಿ ಮಸೀದಿ ಧ್ವಂಸ, ಅಯೋಧ್ಯೆ ಚಳವಳಿ, ದೊಡ್ಡ ಮಟ್ಟದಲ್ಲಿ ಹೋರಾಟಗಳು, ದೇಶಾದ್ಯಂತ ದೊಡ್ಡ ಮಟ್ಟದಲ್ಲಿ ಬಿಜೆಪಿ ಸಂಚಲನ ಎಲ್ಲವೂ ಕೂಡ ಆಗಿದೆ ಇದೇ ಅವಧಿಯಲ್ಲಿಯೇ. ಇಂತಹ ನಾಯಕರಿದ್ದರಲ್ಲ, ಅವರ ಪಕ್ಷ ಒಂದು ಅಯೋಧ್ಯೆ ಅನ್ನೋದು ಅವರ ಒಂದು ಹೆಗ್ಗುರುತು. ಆ ಹೆಗ್ಗುರುತಿನ ಮೂಲಕವಾಗಿಯೇ ಬಂದಂತಹ ನಾಯಕರನ್ನು ಆಗಲೇ ದಿವಂಗತ ಮಾಡಲಾಗಿದೆಯಾ? ಸಭಾಂಗಣದ ಮುಂದೆ ಕೆಲವು ಫ್ಲೆಕ್ಸ್ಗಳನ್ನು ಅಳವಡಿಸಲಾಗಿದೆ. ಈ ಫ್ಲೆಕ್ಸ್ಗಳಲ್ಲಿ ಇದೇ ಮುರಳಿ ಮನೋಹರ ಜೋಶಿಯವರ ಹೆಸರಿನ ಮುಂದೆ ದಿವಂಗತ ಅಂತ ಬರೆಸುವ ಮೂಲಕವಾಗಿ ಅವರಿಗೆ ಅಪಮಾನವನ್ನು ಮಾಡಲಾಗಿದೆ. ಜೋಶಿ ಅವರಿಗೆ ದಿವಂಗತ ಅಂತ ಬರೆಸಿ ಎಡವಟ್ಟನ್ನು ಮಾಡಲಾಗಿದೆ. ಇಲ್ಲಿ ಕಾರ್ಯಕಾರಿಣಿಯಲ್ಲಿ ಶಿಸ್ತಿನ ಪಕ್ಷ ಅಂತ ಹೇಳ್ತಕ್ಕಂಥ ಬಿಜೆಪಿಯಲ್ಲಿ ಅವರ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂಥ ನಾಯಕರನ್ನೇ ಇದೀಗ ಅವರು ಮರೆತು ಬಿಟ್ಟಿದ್ದಾರಾ? ಅಂದರೆ ಅವರು ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿ ಇವರಾಗಲೇ ಅದನ್ನು ಪ್ರಿಂಟ್ ಮಾಡಿಸ್ಬಿಟ್ಟಿದ್ದಾರಾ? ಯಾರಿಂಥ ಮುದ್ರಣವನ್ನು ಮಾಡಿಸಿದ್ದು? ಆ ನಾಯಕರಿಗೆ ಮಾಡುವಂಥ ಅಪಮಾನ ಅವಮಾನ ಅಲ್ವಾ ಇದು? ಹಿರಿಯರನ್ನು ಹಾಗಾದರೆ ಮರೆತು ಬಿಟ್ಟಿದ್ದಾರಾ? ಹಿರಿಯರನ್ನು ಮರೆತಿರ್ತಕ್ಕಂಥ ನಾಯಕರಿಂದಾನೇ ಇದೀಗ ಮುರಳಿ ಮನೋಹರ ಜೋಶಿಯಂತಹ ಕಟ್ಟಾಳುವಿಗೆ ಇಂಥ ಒಂದು ಅವಮಾನವಾಗಿದೆಯಾ? ಮೊನ್ನೆ ಮೊನ್ನೆ ಅವರಿಗೆ ದೇಶದ ಎರಡನೇ ಅತ್ಯುಚ್ಚ ಗೌರವ ಪದ್ಮವಿಭೂಷಣ ಕೂಡ ಲಭ್ಯವಾಗಿತ್ತು. ಪದ್ಮವಿಭೂಷಣ ಮುರಳಿ ಮನೋಹರ ಜೋಶಿ ಅವರನ್ನು ನಡೆಸಿಕೊಳ್ಳುವ ರೀತಿ ಇದಾಗಿದ್ದ. ಒಂದು ಅಸ್ಮಿತೆ, ಒಂದು ಅಸ್ತಿತ್ವ, ಆ ಪಾರ್ಟಿಗೆ ಒಂದು ಅಸ್ತಿತ್ವಪ್ಪ ಅದು. ಅಯೋಧ್ಯೆ ರಾಮ ಮಂದಿರ ಅಸ್ತಿತ್ವ, ಅಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಧ್ವನಿಯಾಗಿದ್ದವರಿಗೆ, ಹೋರಾಡದವರಿಗೆ ಇದೀಗ ಇಂಥ ಅವಮಾನವನ್ನು ಮಾಡಬಹುದಾಗುತ್ತಾ? ಇನ್ನು ಇದೇ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅಶ್ವತ್ಥ ನಾರಾಯಣ ಅವರು ಕೂಡ ಭಾಗಿಯಾಗಿದ್ದರು, ಪಾಲ್ಗೊಂಡಿದ್ದರು. ಸಚಿವರಾದ ಡಾಕ್ಟರ್ ನಾರಾಯಣಗೌಡರು ಕೂಡ ಇದೇ ಒಂದು ಸಭೆಯಲ್ಲಿ ಭಾಗಿಯಾಗಿದ್ದರು. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ವಿಜೇಂದ್ರ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳಿದ್ರೆ, ಯಾರ ಗಮನಕ್ಕೂ ಈ ಒಂದು ಫ್ಲೆಕ್ಸ್ ಬರಲಿಲ್ವಾ? ಯಾರು ಕೂಡ ಈ ಫ್ಲೆಕ್ಸ್ ನೋಡಲಿಲ್ವಾ? ನೋಡಿಯೂ ಸುಮ್ಮನಾಗಿದ್ರ? ಅದನ್ನು ಗಮನಿಸಬಹುದಾಗಿತ್ತಲ್ವೇ? ಇಂಥ ಅಪಮಾನವನ್ನು ಯಾಕೆ ಮಾಡಿದ್ದಾರೆ? ಅಪಮಾನ ಗೊತ್ತಾಗ್ತಾ ಇದ್ದಂತೆ, ಚಿತ್ರೀಕರಣವಾಗ್ತಾ ಇದ್ದಂತೆ ಇದೀಗ ಫೋಟೋ ಕೂಡ ತೆರವು ಮಾಡಿದ್ದಾರೆ. ಅಲ್ಲಿಂದ ದಿಢೀರಂತ ಫೋಟೋನ ಅಲ್ಲಿಂದ ತೆರವುಗೊಳಿಸಿ ಬೇರೆ ಕಡೆಗೆ ಇದನ್ನು ಸಾಗಿಸಿದ್ದಾರೆ. ಅಂದರೆ ಪ್ರಿಂಟ್ ಆಗಬೇಕಾದ್ರೆ ಯಾರಪ್ಪ ಪ್ರಿಂಟ್ ಮಾಡಿಸಿದ್ರು? ಯಾರು ಉಸ್ತುವಾರಿಯನ್ನು ವಹಿಸಿದ್ರು? ಯಾವ್ಯಾವ ನಾಯಕರೇನು, ಅವರ ಹಿನ್ನೆಲೆ ಏನು, ಏನು ಗೊತ್ತಿಲ್ಲದೆ ಇಂಥ ಕೆಲಸವನ್ನು ಮಾಡಲಾಗುತ್ತಾ? ನೋಡಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದವರು 2 ವರ್ಷಗಳ ಅವಧಿಗೆ 1991 ರಿಂದ 1993 ವರೆಗೂ ಕೂಡ ಬಹಳ ಇಂಪಾರ್ಟೆಂಟ್ ಕಾಲಘಟ್ಟ. ಬಿಜೆಪಿ ಪಕ್ಷದ ದೃಷ್ಟಿಯಿಂದ ಗಮನಿಸಿದ್ರೆ ಇಂಪಾರ್ಟೆಂಟ್ ಕಾಲಘಟ್ಟ. ಜೊತೆಗೆ ಅವರು ಕಾನ್ಪುರ ಕ್ಷೇತ್ರದಿಂದ MP ಕೂಡ ಆಗಿದ್ದಂಥವರು. ಮುರಳಿ ಮನೋಹರ ಜೋಶಿ ಅವರು ಅಂತ ಹೇಳಿದ್ರೆ ಹೆಗ್ಗುರುತು, ಆ ಪಕ್ಷದ ಮಟ್ಟಿಗೆ ದೊಡ್ಡ ಹೆಗ್ಗುರುತು. ಅವರು ಚಳವಳಿ, ಹಿಂದುತ್ವ, ಇನ್ನೊಂದು ಮತ್ತೊಂದು, ಇಂಥ ವಿಚಾರಗಳ ಹೆಗ್ಗುರುತಾಗಿದ್ದಂಥ ನಾಯಕರನ್ನು ಅವರು ಬದುಕಿರಬೇಕಾದ್ರೇ ಅವರನ್ನು ದಿವಂಗತ ಮಾಡಬಹುದಾಗತ್ತಾ? ಶಿಸ್ತು ಎಲ್ಲಿ ಹೋಯಿತು, ಎಲ್ಲಿ ಹೋಗಿದೆ? ಹಿರಿಯ ನಾಯಕರನ್ನು ಕಡೆಗಣಿಸುವ, ಮರೆಯುವ, ಅವರನ್ನು ಪಕ್ಕಕ್ಕೆ ಸರಿಸುವ ಅಥವಾ ಒಂದು ಎಡವಟ್ಟ, ಇದು ಬರೀ ಎಡವಟ್ಟು ಅಂತ ಕರೆಯಬಹುದಾ? ಇದನ್ನು ದಿವಂಗತ ಮಾಡಿರೋದು ಸಣ್ಣ ಎಡವಟ್ಟು, ಸಣ್ಣ ತಪ್ಪು ಅಂತ ನಾವು ಕರೆಯಬಹುದಾಗತ್ತೆ ಅಂತ ನಮ್ಮ ಪ್ರಶ್ನೆ ಬರುತ್ತೆ. ಇಲ್ಲಿ ಅಲಹಾಬಾದ್ ಯೂನಿವರ್ಸಿಟಿಯಲ್ಲಿ ಫಿಸಿಕ್ಸ್ ಬೋಧನೆಯನ್ನು ಕೂಡ ಇದೇ ಮುರಳಿ ಮನೋಹರ ಜೋಶಿ ಅವರು ಮಾಡ್ತಾ ಇದ್ದರು. ಮುರಳಿ ಮನೋಹರ ಜೋಶಿ ಅವರಾಗಲಿ, ಅಶೋಕ್ ಸಿಂಘಲ್ ಅವರಾಗಲಿ, ಎಲ್ ಕೆ ಅಡ್ವಾಣಿಯವರಾಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಲಿ, ಕಲ್ಯಾಣ್ ಸಿಂಗ್ ಅವರು ಮೊನ್ನೆ ತೀರ್ಕೊಂಡ್ರು, ಕಲ್ಯಾಣ್ ಸಿಂಗ್ ಅವರಾಗಲಿ ಎಂದಿಗಾದರೂ ಇಂತಿಂಥ ನಾಯಕರನ್ನು ಈ ಪಾರ್ಟಿ ಮರೆಯೋದಕ್ಕೆ ಸಾಧ್ಯವೇ? ರಥಯಾತ್ರೆ ಮಾಡಿದಂಥ ಅಡ್ವಾಣಿಯವರಾಗಬಹುದು, ಇದೇ ಕಲ್ಯಾಣ್ ಸಿಂಗ್ ಅವರು ಅವತ್ತಿಗೆ ಅವರು ಏನು ರೋಲ್ ಪ್ಲೇ ಮಾಡಿದರು, ಚರ್ಚಾಸ್ಪದ ವಿಷಯವಾಗಿದ್ದರೂ ಕೂಡ ಈ ಪಾರ್ಟಿಯ ಮಟ್ಟಿಗಾದರೂ ಅಸ್ಮಿತೆ. ಇವರೆಲ್ಲರೂ ಕೂಡ ಅಸ್ಮಿತೆ. ಅನಂತಕುಮಾರ್ ಅವರು ಹೇಳ್ತಿರೋ, ಸುಷ್ಮಾ ಸ್ವರಾಜ್ ಅಂತ ಹೇಳ್ತಿರೋ, ಉಮಾ ಭಾರತಿ ಅಂತ ಮಾತನಾಡ್ತಿರೋ, ಅಶೋಕ್ ಸಿಂಘಲ್, ಇವರೆಲ್ಲ ಹಿಂದೂ ಹೃದಯ ಸಾಮ್ರಾಟ್ ಅಂತ ಕರೀತಾ ಇರ್ತಾರೆ. ಹೀಗಿದ್ದಾಗ ಇಂತಹ ದೊಡ್ಡ ದೊಡ್ಡ ನಾಯಕರನ್ನು ಹೊಸ ತಲೆಮಾರಿನ ನಾಯಕರು ಕಡೆಗಣಿಸಿರುವುದಕ್ಕೆ ಇದು ಸಾಕ್ಷಿಗಳಾಗ್ತವಾ? ಎಲ್ಲಿ ಹೋಗಿದ್ದಾರೆ ಇವರೆಲ್ಲರೂ ಕೂಡ? ಅಡ್ವಾಣಿಯವರಾಗಲಿ ಅಥವಾ ಮುರಳಿ ಮನೋಹರ ಜೋಶಿ ಅವರಾಗಲಿ, ಇವರನ್ನ ಇಷ್ಟರ ಮಟ್ಟಿಗೆ ಪಕ್ಕಕ್ಕೆ ಸರಿಸಬಹುದಾಗತ್ತಾ? ಅವರು ಈಗ ಮುರಳಿ ಮನೋಹರ ಜೋಶಿ ಅವರು ಬದುಕಿದ್ದಾಗಲೇ ಅವರನ್ನು ಹೀಗೆ ನಾವು ಟ್ರೀಟ್ ಮಾಡಬಹುದಾ ಅಂತ ಪ್ರಶ್ನೆ. ಯಾರೇ ಆಗಿರಲಿ, ಹಿರಿಯರವರಿದ್ದಾರೆ, ಯಾವುದೇ ವ್ಯಕ್ತಿ ಬದುಕಿದ್ದಾಗ ದಿವಂಗತ ಅಂತ ಕರೆಯೋದೇ ತಪ್ಪು. ಅಂತಹದರಲ್ಲಿ ಒಂದು ಪಾರ್ಟಿಯ ಕಾರ್ಯಕಾರಿಣಿ ಸಭೆ ಆಗಬೇಕಾದರೆ ಅದೇ ಪಾರ್ಟಿಯ ಹೆಗ್ಗುರುತುಗಳು, ಪ್ರಾತಸ್ಮರಣೀಯರು ಆ ಪಾರ್ಟಿಯ ಮಟ್ಟಿಗೆ, ಅಂಥ ನಾಯಕರನ್ನು ಹೀಗೆ ನಡೆಸಿಕೊಳ್ಳಬಹುದೇ ಅಂತ ನಮ್ಮ ಪ್ರಶ್ನೆ.
ನೋಡಿ, ಮುರಳಿ ಮನೋಹರ ಜೋಶಿ ಅವರಿಗೆ ಮಾಡಿರುವ ಅತಿ ದೊಡ್ಡ ಅಪಮಾನ ಅವಮಾನ. ಮೊನ್ನೆ 2017 ರಲ್ಲಿ ಅವರಿಗೆ ಪದ್ಮವಿಭೂಷಣ. ನನಗೆ ಗೊತ್ತಿರಲಿ, ಭಾರತ ರತ್ನ ಆದಮೇಲೆ ದೇಶದಲ್ಲಿ ಕೊಡಮಾಡುವ ಎರಡನೇ ಅತ್ಯುಚ್ಚ ಗೌರವ ಅಂತ ಹೇಳಿದ್ರೆ ಅದು ಪದ್ಮವಿಭೂಷಣ. ಆಮೇಲೆ ಪದ್ಮಭೂಷಣ ಅವೆಲ್ಲ ಬರ್ತವೆ. ಇಂತ ಪ್ರಶಸ್ತಿಗೂ ಭಾಜನರಾಗಿರುವ ಬಿಜೆಪಿಯ ಹೆಗ್ಗುರುತಾಗಿರುವ ಒಬ್ಬ ನಾಯಕರು 1991 ರಿಂದ 93 ರವರೆಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತವರು ಇದೇ ವೇಳೆಯಲ್ಲಿಯೇ ಬಾಬರಿ ಮಸೀದಿ ಧ್ವಂಸ, ಅಯೋಧ್ಯೆ ಚಳವಳಿ, ಆನಂತರ ದಿನಗಳಲ್ಲಿ ರಥಯಾತ್ರೆ, ದೇಶಾದ್ಯಂತ ಸಾಕಷ್ಟು ಹೋರಾಟಗಳು, ಚಳವಳಿ, ಒಂದು ಪಾರ್ಟಿ ಇದೆ, ಈ ಪಾರ್ಟಿಯ ಅಜೆಂಡಾ ಇವೆಲ್ಲವೂ ಅಂತ ಪರಿಚಿತವಾಗಿದ್ದೆ ಆವಾಗ. ಆ ಒಂದು ಶ್ರಮದ ಹಿಂದೆ ಈ ಎಲ್ಲ ನಾಯಕರು ಕೂಡ ಇದ್ದರಪ್ಪ. ಅಡ್ವಾಣಿ ಅವರು ಇದ್ದರು, ವಾಜಪೇಯಿ ಅವರು ಇದ್ದರು, ಈ ಕಡೆ ಉಮಾಭಾರತಿ ಅವರು ಇದ್ದರು, ಸುಷ್ಮಾ ಅವರ ಪಾತ್ರ ಒಂದು ಕಡೆ ಇದೆ ಅಲ್ಲಿ, ಆನಂತರ ಅನಂತ್ ಕುಮಾರ್ ಅವರು, ಈ ಕಡೆ ಯಡಿಯೂರಪ್ಪನವರು, ಎಲ್ಲ ಈ ಎಲ್ಲ ನಾಯಕರು ಬರ್ತಾರಲ್ವ ಅಲ್ಲಿ. ಅಶೋಕ್ ಸಿಂಘಲ್ಲು, ಈ ಅಯೋಧ್ಯೆ ಹೋರಾಟ ಸಮಿತಿಗಳು ಒಂದಷ್ಟು, ಅದರ ನ್ಯಾಸ ಎಲ್ಲವೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಫೈಟ್ ಮಾಡಿಕೊಂಡು ಬಂದಂಥವರು. ಇದೀಗ ಇಷ್ಟು ಬೇಗ ಈ ನಾಯಕರೆಲ್ಲವೂ ಕೂಡ ತೆರೆಮರೆಗೆ ಹೋಗಿಬಿಟ್ರ? ಅವರು ಬದುಕಿದ್ದಾಗಲೇ ಶ್ರೀ ದಿವಂಗತ ಮುರಳಿ ಮನೋಹರ ಜೋಶಿ ಅವರು ಅಂಥೇಳಿ ಬರೆಸಬಹುದಾ? ಕರೆತಿ ಬರೆಸಬಹುದಾಗತ್ತಾ? ಅಂದರೆ ಇಷ್ಟರ ಮಟ್ಟಿಗಿನ ಅಚಾತುರ್ಯಗಳ ಇವೆಲ್ಲವೂ ಕೂಡ, ಅಥವಾ ಏನೋ ಅವರ ತಿಳುವಳಿಕೆನೇ ಅಷ್ಟಿತ್ತ? ನನಗೆ ಗೊತ್ತಿಲ್ಲಪ್ಪ, ಇದು ಅಚಾತುರ್ಯವೋ ತಿಳುವಳಿಕೆಯೋ, ಈ ವಿಷಯ ಗೊತ್ತಾಗ್ತಾ ಇದ್ದಂತೆ ಇದೀಗ ಆ ಎಲ್ಲ ಫೋಟೋವನ್ನು ತೆರವು ಮಾಡಿಸ್ತಕ್ಕಂಥ ಕೆಲಸಗಳಾಗ್ತಾ ಇದೆ. ಅಂದರೆ ಒಂದು ಹಿರಿಯ ತಲೆಮಾರನ್ನು ನಡೆಸಿಕೊಳ್ಳಬೇಕಿರುವ ರೀತಿ ಇದ, ಶಿಸ್ತು ಇನ್ನೊಂದು, ಮತ್ತೊಂದು ಹಿರಿಯರಿಗೆ ಗೌರವ ಸಂಸ್ಕಾರ ಎಲ್ಲವನ್ನೂ ಮಾತನಾಡ್ತಕ್ಕಂಥ ಇಲ್ಲಿ ಈ ರೀತಿಯಾಗಿ ಅವರದ್ದೇ ಒಂದು ಪಕ್ಷದ ದೊಡ್ಡ ಶ್ರಮ ವಹಿಸಿದಂಥವ್ರು. ನಾನು ಕಲ್ಯಾಣ್ ಸಿಂಗ್ ಅವರ ಹೆಸರನ್ನು ಕೂಡ ಹೇಳ್ತೀನಿ ಇಲ್ಲಿ. ಕಲ್ಯಾಣ್ ಸಿಂಗ್ ಅವರ ಕೊಡುಗೆ ಏನು ಕಡಿಮೆ ಇರಲಿಲ್ಲ ಆವತ್ತಿನ ದಿನಗಳಿಗೆ ಹೋಲಿಸ್ಕೊಂಡಾಗ. ಈ ಪಾರ್ಟಿಯ ಮಟ್ಟಿಗೆ ಕಲ್ಯಾಣ್ ಸಿಂಗ್ ಅವರಾಗಲಿ, ಮುರಳಿ ಮನೋಹರ್ ಜೋಶಿ ಅವರಾಗಲಿ, ಅಶೋಕ್ ಸಿಂಘಲ್, ಎಲ್ ಕೆ ಅಡ್ವಾಣಿ, ಉಕ್ಕಿನ ಮನುಷ್ಯ ಅಂತ ಕರೀತಾರೆ, ಭೀಷ್ಮ ಅಂತ ಕರೀತಾರೆ ಬಿಜೆಪಿಯಲ್ಲಿ ಅವರನ್ನು, ಅವರಾಗಲಿ, ಅಟಲ್ ಬಿಹಾರಿ ವಾಜಪೇಯಿ ಅವರಾಗಲಿ, ಎಷ್ಟು ಜನಗಳ, ಎಷ್ಟು ಕಾರ್ಯಕರ್ತರ ಶ್ರಮ ಅವತ್ತಿಗೆ ಇತ್ತು. ಏನೇ ಇವತ್ತಿಗೇನೇ ಆಗಿದ್ರು ಕೂಡ ಅವತ್ತಿನ ಫೌಂಡೇಶನ್ ಅದು, ಅವತ್ತಿನ ತಳಪಾಯ, ಅಡಿಪಾಯ, ಆ ಅಡಿಪಾಯ ಹಾಕಿದವ್ರನ್ನ, ಅಡಿಪಾಯಕ್ಕೆ ಅಂದರೆ ಅಡಿಗಲ್ಲು ಹಾಕಿದವ್ರನ್ನ, ಅದಕ್ಕೆ ಒಂದು ಚಾಲನೆ ಕೊಟ್ಟಂತಹ ನಾಯಕರನ್ನು ಬದುಕಿದ್ದಾಗಲೇ ದಿವಂಗತ ಮಾಡಬಹುದಾಗತ್ತಾ? ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಆಗಿದ್ದಂಥ ಒಬ್ಬ ನಾಯಕರನ್ನು ಆಗಲೇ ದಿವಂಗತ ಮಾಡಿ ಹಾಕಲಾಗಿದೆ ಮಂಡ್ಯದ ಕಾರ್ಯಕಾರಿಣಿ ಸಭೆಯಲ್ಲಿ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕರನ್ನು ಮಾತನಾಡಿಸೋ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆದರೆ ಯಾರ್ಯಾರು ಕೂಡ ಮಾತನಾಡುವುದಕ್ಕೆ ರೆಡಿ ಇಲ್ಲ. ಇದರ ಬಗ್ಗೆ ನಾವು ಮಾತನಾಡೋ, ಅಲ್ಲಿ ಪದಾಧಿಕಾರಿಗಳು ಮಾತನಾಡಬೇಕಾಗತ್ತೆ, ಇದಕ್ಕೂ ನಮಗೂ ಗೊತ್ತಿಲ್ಲ, ಇದಕ್ಕೂ ನಮಗೂ ಸಂಬಂಧ ಇಲ್ಲ ಅನ್ನೋ ಉತ್ತರಗಳು ಇಲ್ಲಿವರೆಗೂ ನಮಗೆ ಬರ್ತಾ ಇದೆ. ಯಾರಾದರೂ ಮಾತನಾಡ್ತಾರ, ವೆಯ್ಟ್ ಮಾಡ್ತೀವಿ ನಾವು ಕೂಡ. ಇತಿಹಾಸವನ್ನು ಮರೆತವನು ಭವಿಷ್ಯವನ್ನು ಕಟ್ಟಲಾರ ಮತ್ತಿದೆಯಲ್ಲ, ಇತಿಹಾಸವನ್ನು ಮರೆತವನು ಭವಿಷ್ಯವನ್ನು ಕಟ್ಟಲಾರ ಅಂತ. ಇವರೆಲ್ಲ ಇತಿಹಾಸ, ಬಿಜೆಪಿಯ ಮಟ್ಟಿಗೆ ಒಂದು ಹಿಸ್ಟ್ರಿ ಇವರೆಲ್ಲರೂ ಕೂಡ. ಇವರನ್ನು ಒಂದು ಹಂತಕ್ಕೆ ಆಗಲೇ ನೇಪಥ್ಯಕ್ಕೆ ಸರಿಸಲಾಗಿದೆ ಅಥವಾ ಸರಿದಿದ್ದಾರೆ, ಎರಡರಲ್ಲೊಂದು ಸರಿಸಲಾಗಿದೆ ಅಥವಾ ಸರಿದಿದ್ದಾರೆ. 75 ವರ್ಷ ಸ್ಕೇಲೆಲ್ಲ ಹಾಕಿ ಕೆಲವರೆಲ್ಲ ಇನ್ನು ಬೇಡ, ಇವ್ರಿಗೆ ಯಾಕೆ ಎಲೆಕ್ಷನ್ ಟಿಕೆಟ್ ಕೊಡಬೇಕು, ಇವನು ಇವ್ರದ್ದು ಅವಧಿ ಮುಗಿದಿದೆ ಎಲ್ಲ ಹೇಳಿ ಒಂದು ಹಂತಕ್ಕೆ ನೇಪಥ್ಯವನ್ನು ಮಾಡಲಾಗಿದೆ. ಕೆಲವರು ಆಲ್ರೆಡಿ ದಿವಂಗತರೇ ಆಗಿದ್ದಾರೆ. ಆದರೆ ಬದುಕಿರತಕ್ಕಂಥ ನಾಯಕರು ಇವೆಲ್ಲವನ್ನು ಕೂಡ ನೋಡಿದರೆ ಏನನ್ಸುತ್ತೆ, ಅವರಿಗೆ ಏನನ್ನಿಸಬಹುದಾಗತ್ತೆ ಹೇಳಿ ನೋಡೋಣ. ಅಷ್ಟರ ಮಟ್ಟಿಗೆ ನಿರ್ಲಕ್ಷ್ಯ ಯಾಕಿತ್ತಿಲ್ಲಿ? ಇವ್ರು ಯಾರು ಹೇಳಿದವರು? ಮುರಳಿ ಮನೋಹರ ಜೋಶಿ ಅವರು ಬದುಕಿಲ್ಲ, ತೀರ್ಕೊಂಡ್ಬಿಟ್ಟಿದ್ದಾರೆ ಅಂತ ಇವರಿಗೆ ತಿಳಿಸ್ತವ್ರು ಯಾರು? ಇಷ್ಟರ ಮಟ್ಟಿಗಿನ ಮಾಹಿತಿ ಕೊರತೆ ಇವರಿಗೆ ಯಾಕೆ ಬಂತು? ಹಿರಿಯ ನಾಯಕರಿಗೆ ಅವಮಾನ ಆಗಿದ್ದರೂ ಕೂಡ ಕನಿಷ್ಠ ಒಂದು ಕ್ರಮ ಜರುಗಿಸಬಹುದಾಗಿತ್ತು. ಯಾರೇ ಮಾಡಿರಲಿ, ಅದನ್ನು ಯಾರೇ ಪ್ರಿಂಟ್ ಮಾಡಿಸಿರಲಿ, ಯಾರೇ ಬರೆದು ಕೊಟ್ಟಿರಲಿ, ತಪ್ಪಾಗಲ್ವಾ? ಅವೆಲ್ಲವೂ ಕೂಡ ಆ ವೇದಿಕೆಯ ಮೇಲೇ ಧಿಕ್ಕರಿಸಬೇಕಾಗಿದ್ದನ್ನು. ಯಾರು ಈ ಥರ ಬರೆದವರು, ಯಾಕೆ ಈ ರೀತಿಯಲ್ಲಿ ಮಾಡಿದ್ದೀರಿ ಅಂತೇಳಿ ಯಾವುದೂ ಮಾಡದೆ ಈಗ ಮಾತ್ರ ಬೋರ್ಡನ್ನು ಫ್ಲೆಕ್ಸನ್ನು ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಮಾತ್ರ ಮಾಡಿದ್ದಾರೆ.